ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಶ್ರೀ ಭೂನೀಳಾ ಸಮೇತ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಬಂದಿದ್ದೀವಿ ಬರ್ರಿ ಮತ್ತು ದೇವಸ್ಥಾನದ ಪೂರ್ತಿ ದರ್ಶನ ಮಾಡ್ಕೊಂಡು ಬರೋಣ ಇವತ್ತು ಮಾತ್ರ ಭಾಳಷ್ಟು ಜನ ಆದರ ಅಂತ ಕೇಳಿಬಿಟ್ಟೆ ಯಾಕಂದರೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ಭಾಳಷ್ಟು ಜನ ಬಂದಾರ ದೇವಸ್ಥಾನಕ್ಕೆ ಮತ್ತು ಬರ್ರಿ ಹೋಗೋಣ ದರ್ಶನಕ್ಕೆ ಇದು ದೇವಸ್ಥಾನದ ದ್ವಾರ ಬಾಗಿಲು ಅರ್ಚನೆ ಮಾಡ್ತಾರೆ ಅರ್ಚನೆ ಚೀಟಿ ತಗೊಳ್ಳಿ ತಾಯಿ ತ ದೇವಸ್ಥಾನದ ದೊಡ್ಡ ಬಾಗಿಲು ನೋಡ್ರಿ ನೋಡ್ರಿ ಇಲ್ಲಿ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡ್ಯಾರ ಮಸ್ತಾಗಿ ಮಾಡ್ಯಾರ ಈಗ ದೇವಸ್ಥಾನದ ಗರ್ಭಗುಡಿಗೆ ಹೊಂಟೇವಿ ಈಗ ನೋಡ್ರಿ ದೇವಸ್ಥಾನದ ಗರ್ಭಗುಡಿ ಶ್ರೀ ಚನ್ನಕೇಶವ ಸ್ವಾಮಿಯವರು ಮತ್ತು ದೇವಸ್ಥಾನದ ಸುತ್ತ ಏಳು ಲೋಕವನ್ನು ಇಲ್ಲಿ ತೋರಿಸ್ಯಾರ ಯಾವ್ಯಾವ ಲೋಕ ಅಂತ ಮುಂದೆ ನೋಡೋಣ ನೋಡ್ರಿ ಇದು ಮೊದಲನೇದಾಗಿ ಭೂಲೋಕ ಹೋಗ್ರಿ ಏಳು ಲೋಕವನ್ನು ದಾಟಿ ಹೋಗ್ತೀವಿ ಬರ್ರಿ ಮುಂದೆ ಹೋಗೋಣ ನೋಡ ನೋಡ್ರಿ ಈಗ ಭೂಲೋಕ ದಾಟಿ ಬಂದೀವಿ ಈಗ ಮುಂದೆ ಬರೋದು ನೋಡ್ರಿ ಇದು ಭುವಹಲೋಕ ಮತ್ತು ಇಲ್ಲಿ ಗರ್ಭಗುಡಿ ಹಿಂದೆ ದೇವಸ್ಥಾನಗಳಿದಾವೆ ಹಂಗೆ ಒಂದೊಂದೇ ದರ್ಶನ ಮಾಡ್ಕೊಂತ ಹೋಗ್ಬೋದು ಮತ್ತು ಇಲ್ಲಿ ಮೂರನೇದು ಸ್ವಲೋಕ ಮತ್ತು ಪುರಾಣಗಳು ಮತ್ತು ಅಥರ್ವ ವೇದದಲ್ಲಿ 14 ಲೋಕಗಳನ್ನು ಹೆಸರಿಸಲಾಗಿದೆ ಅವುಗಳು ಮೇಲಿನವು 7 ಮತ್ತು ಕೆಳಗಿನವು 7 ಅಂತ ಹೇಳ್ಬೋದು ಇಲ್ಲಿ ಮೇಲಿನವು 7ನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಇನ್ನು ಕೆಳಗಿನವು ಯಾವ ಅಂದರೆ ಅತಳ ತಳ ಸುತ್ತಳ ರಸಾತಳ ತಲಾತಳ ಮಹಾತಳ ಮತ್ತು ಪಾತಾಳ ಇವು ಕೆಳಗಿನವು ಇವು ಶ್ರೀ ಪಾರ್ವತ ದೇವಿ ಅಮ್ಮನವರು ನೋಡಬೇಕು ಇದು ಮಹಾಲೋಕ ಮತ್ತು ಇದು ಜನಲೋಕ
ಇದು ನೋಡ್ರಿ ತಪಃ ಲೋಕ. ಮತ್ತೆ ಇದು ಏಳನೆಯ ಲೋಕ ಸತ್ಯಲೋಕ. ಇಲ್ಲಿಗೆ ಏಳು ಲೋಕಗಳನ್ನು ಇಲ್ಲಿ ಅದ್ಭುತವಾಗಿ ಮಾಡ್ಯಾರ. ಆ ಲೋಕಗಳ ಒಳಗೆ ನಾವು ಬರ್ತೀವಿ. ಸುತ್ತ ನೀವು ದೇವಸ್ಥಾನಗಳನ್ನು ನಮಸ್ಕರಿಸ್ಕೊಂತ ಹಂಗೆ ಬರ್ಬೋದು. ಇವತ್ತಂತರೂ ದೇವಸ್ಥಾನ ಫುಲ್ ಅಲಂಕಾರದಿಂದ ಕೂಡಿದೆ, ಯಾಕಂದ್ರೆ ಹೂವಿಂದ ಡೆಕೋರೇಷನ್ ಮಾಡ್ಯಾರ ಫುಲ್ ದೇವಸ್ಥಾನ ನೋಡ್ಬೋದು. ಪ್ರಸಾದದ ಮತ್ತೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ನಾವು ಪ್ರಸಾದ ಸೇವಿಸಿ ಹಂಗೆ ಮುಂದೆ ಹೋದ್ವಿ. ನೋಡಿಲ್ಲಿ ಅವಲಕ್ಕಿ ಮತ್ತು ಲಾಡು ಕೊಟ್ಟರು ಪ್ರಸಾದ. ಮತ್ತು ವಿಡಿಯೋ ಹೆಂಗನಿಸ್ತು ಕಮೆಂಟ್ ಮಾಡಿರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು.